ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ. ಶಿರಾ ಪೊಲೀಸ್ ಠಾಣೆಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ನಗರದ ಗಣ್ಯ ವ್ಯಕ್ತಿಗಳೊಡನೆ ತಹಶೀಲ್ದಾರರ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಆರ್ ಉಗ್ರೇಶ್, ಅಂಜಿನಪ್ಪ, ಮಿಲ್ ಮಂಜುನಾಥ್, ರಾಮು, ರೇಣುಕಮ್ಮ, ಬಿಜೆಪಿ ನಗರಾಧ್ಯಕ್ಷ ಬಿ ಗೋವಿಂದಪ್ಪ, ಮುಖಂಡರುಗಳಾದ ವಿಜಯ್ ರಾಜ್, ಪಡಿ ರಮೇಶ್, ಕರವೇ ಅಧ್ಯಕ್ಷರಾದ ಕಿಶೋರ್, ದಾದು, ಹಜರತ್ ಟಿಪ್ಪು ಸುಲ್ತಾನ್, ಅಧ್ಯಕ್ಷರಾದ ಮುಬಾಶಿರ್ ಕುರೇಶಿ, ಜಾಮಿಯಾ ಮಸೀದಿಯ ಮುತಾಲಿ ಶಹಬುದ್ದೀನ್, ರಾಮತ್ ಹುಲ್ಲಾ ಖಾನ್, ಅಬೀಬ್ ಖಾನ್, ಇರ್ಷಾದ್, ಮೊಹಮ್ಮದ್ ಜಾಫರ್ ಮುಂತಾದವರು ಉಪಸ್ಥಿತರಿದ್ದರು. ಹಾಗೂ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಸಭೆಯಲ್ಲಿ ಭಾಗವಹಿಸಿದ್ದರು. ಶಿರಾನಗರದ ಪೊಲೀಸ್ ಠಾಣೆಯ ಆವರಣದಲ್ಲಿ ಜೂನ್ 5ರಂದು ನಡೆಯುವ ರಂಜಾನ್ ಹಬ್ಬದ ಮುಂಜಾಗ್ರತಾ ಕ್ರಮವಾಗಿ ನಗರದ ಎಲ್ಲಾ ಧರ್ಮಕ್ಕೆ ಸೇರಿದ ಗಣ್ಯ ವ್ಯಕ್ತಿಗಳನ್ನು, ವಿವಿಧ ಸಂಘಟನೆಯ ಮುಖಂಡರುಗಳನ್ನು ಮತ್ತು ನಗರಸಭಾ ಸದಸ್ಯರುಗಳನ್ನು ಸೇರಿಸಿ ಸೌಹಾರ್ದಿತವಾಗಿ ಹಬ್ಬದ ಆಚರಣೆಗಾಗಿ ಶಾಂತಿ ಸಭೆಯನ್ನು ಶಿರಾ ತಹಸೀಲ್ದಾರ್ ತಿಪ್ಪೇಸ್ವಾಮಿ ಅವರ ನೇತೃತ್ವದಲ್ಲಿ ಕರೆಯಲಾಗಿತ್ತು. ಪೂರ್ತಿ ಪೂರ್ತಿ ತಿಂಗಳು ಅಂದರೆ ಇವತ್ತಿಗೆ 28 ದಿವಸ ಉಪವಾಸ ರಂಜಾನ್ ಶುರು ಆಗ್ಬಿಟ್ಟು ಎಲ್ಲ ನಾವು ರೋಜಾ ಹಾಗೂ ಶಾಂತಿಯುತೆಯಿಂದ ಈ ಟೋಟಲಿ ಈ ತಿಂಗಳೆಲ್ಲ ನಾವು ಕಳ್ಕೊಂಡು ಈಗ ಬುಧವಾರ ಇಲ್ಲ ಗುರುವಾರ ನಾವು ಹಬ್ಬವನ್ನು ಆಚರಿಸ್ಬೇಕಂತ ತಯಾರಿ ಮಾಡ್ಕೊಂಡಿದ್ವಿ. ಈಗ ಪ್ರತಿ ವರ್ಷ ತಾವು ಕೂಡ ಎಲ್ಲ ಕೋಆಪರೇಟ್ ಮಾಡಿಬಿಟ್ಟು ಎಲ್ಲ ಶಾಂತಿಯಿಂದ ಮಾಡಬೇಕಂತ ಹೇಳಿ. ನಮಸ್ಕಾರ. ಪ್ರತಿ ವರ್ಷನೂ ಮಾಮೂಲಾಗಿ ನಾವು ಈ ಥರ ಸಭೆ ಸೇರ್ತಲೇ ಇದ್ದೀವಿ. ಯಾವ ಉದ್ದೇಶಕ್ಕೋಸ್ಕರ ಇದನ್ನು ಸಭೆ ಮಾಡ್ತೀವಿ? ನಾವು ಅಣತಮೂಳ ಥರ ಬದುಕ್ತಿರ್ತಕ್ಕಂಥವ್ರು 365 ದಿನ ಯಾವುದೋ ಒಂದು ಸಣ್ಣ ಕ್ಷುಲ್ಲಕ ವಿಚಾರಗಳಿಗಾಗಿ ಜಗಳ, ಮನಸ್ತಾಪಗಳು ಮತ್ತು ವೈಷಮ್ಯಗಳು ಬೆಳೆಸ್ಕೊಳ್ಳೋದು ಬೇಡ. ಹಬ್ಬ ಅಂದರೆ ಪ್ರತಿಯೊಬ್ಬರಿಗೂ ಹಬ್ಬನೇ. ಮೊನ್ನೆ ನಮ್ಮ ರಾಷ್ಟ್ರೀಯ ಮುಖಂಡರುಗಳಾಗಿರ್ತಕ್ಕಂಥ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಒಂದು ಕರೆ ಕೊಟ್ಟರು, ಪ್ರಜಾಪ್ರಭುತ್ವದ ಚುನಾವಣೆ ಹಬ್ಬ ಅಂತಂದೇಳಿ ಮಾಡಿ ಅಂತಂದೇಳಿ. 18ನೇ ತಾರೀಕು ಏಪ್ರಿಲ್ ತಿಂಗಳು, ಅದಾದಮೇಲೆ 23ನೇ ತಾರೀಕು ಮಹಾಹಬ್ಬನೇ ಆಚರಣೆ ಮಾಡಿದ್ವಿ ಭಾರತದಾದ್ಯಂತ. ಅವರು ಕರೆ ಕೊಟ್ಟಿದ್ದು ನೋಡಿದ್ರೆ ಎಲ್ಲ ಧಾರ್ಮಿಕ ಸೇವಾ ಸಂಸ್ಥೆಗಳೇನಿದ್ದಾವೆ, ಮುಖಂಡರುಗಳೇನಿದ್ದಾರೆ, ಜನಾಂಗ ಏನಿದ್ದಾರೆ, ವಿಶ್ವಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಶಾಂತಿಯುತ ಭಾರತವನ್ನು ತೋರಿಸಬೇಕು ಅಂತ ಅವರ ಇಚ್ಛೆ ಆಗಿದೆ. ನಮ್ಮ ನಮ್ಮಲ್ಲೇ ಕೆಲವು ಕಂದಕಗಳನ್ನು ತೋಡಿಕೊಂಡು ದೂರವಾಗುವುದು ಬೇಡ, ಈ ದೇಶದಲ್ಲಿ ಒಂದು ಶಾಂತಿ ನೆಮ್ಮದಿ ನೆಲೆಸಿರೆ ಭಾರತ ದೇಶವು ವಿಶ್ವಕ್ಕೆ ಒಂದು ದಿಕ್ಸೂಚಿ ಆಗುತ್ತೆ ಅಂತಂದೇಳಿ ಹೇಳಿದರು. ಈ ಜೆ ಮಿಸಾಲ್ ಎ ಅವರ ಹಿಂದೂಸ್ತಾನಿಚ್ ಎ ಮುಲ್ಕ್ ಎ ಬಡಿ ಮಿಸಾಲ್ ಹೈ ದೂಸರ ಮುಲ್ಕ್ ಅಂಕೋ ಓ ಜಗ ಅಮೆ ಕಬಿ ಅಮೆ ಓ ಬಚಾಲೇಕ್ ಜಾನ ಇತ್ಯವಾಕ್ ರಾಯತೋ ಅಮೆ ಸಬ್ಬಿ ಏಕ್ ದೂಸರೆ ಬೈಚಾರ ಸರ್ಕಾರ ಅಮೆ ಜಿ ಅಜ ಏಕ್ ದೂಸರೆ ಮಾರಾ ಕೂಟಿ ಕರ್ಲಕ್ಕೆ ಯಾ ಫಾಯ್ದಾ ಹೇ ಬೋಲೋ ಐಸೆ ವಾತಮ್ಮೆ ಪೂರ ದುನಿಯಾ ಕೈ ಬಡಿ ಮೆಸೇಜ್ ಭೇಜಾಲ್ ಕೋಹಿ ಅಮರ ಪ್ರಧಾನಮಂತ್ರಿ ಸಾಹೇಬ್ ಓ ಸಬಿ ಅಮೆ ಪಾಲನೆ ಕೈ ಅಮೆ ಅಮೆ ಮಂಜೂರ್ ಕರ್ನೆ ಕಲೆ ಹೈ ಓ ಈ ಒಂದು ವಿಚಾರ ಯಾಕೆ ಹೇಳದಂದ್ರೆ ಪರ್ಟಿಕ್ಯುಲರ್ ಆಗಿ ಕೆಲವು ಮುಸಲ್ಮಾನ್ ಬಂಧುಗಳಿಗೆ ಎಲ್ಲ ಒಂದು ಕಡೆ ಸಂಕೋಚ ಇರುತ್ತೆ. ನಮ್ಮ ಹಬ್ಬ ನಾವು 35 ದಿನ ದರ್ಗಾಕ್ಕೆ ಹೋಗ್ಬೇಕು, ಆಲದೀಸಿಂದ ಹಿಡಿದು ನೊರಾನಿ ಮಸೀದಿವರೆಗೂ ಮೇನ್ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಅಥವಾ ವಾಪಸ್ NH4 ಬರ್ತಿರ್ಬೇಕಾದ್ರೆ ಕ್ಷುಲ್ಲಕವಾದ ವಿಚಾರಗಳಿಗೆ ಯಾರಾದ್ರು ಕಲ್ಲೊಡೆಯೋದು, ಕ್ಷುಲ್ಲಕವಾದ ಮಾತುಗಳಾಡೋದು ಆ ಥರ ಆಗಬಾರ್ದು ಅನ್ನೋ ಒಳ್ಳೆ ಮನಸ್ಸಿನಿಂದನೇ ಅವರು ಹೇಳಿದ್ದಾರೆ. 26ನೇ ತಾರೀಕು 26 ಅಂತ ನಿನ್ನೆಲ್ಲ ಮೊನ್ನೆ ನಡೀತು. ನಮ್ಮನ್ನು ಎಷ್ಟೋ ಜನ ಬನ್ನಿ ನಮ್ಮ ಮನೆಗೆ ಊಟಕ್ಕೆ ಅಂತ ಕರೆದಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ನಾವು ಸಹ ಅವ್ರ ಜೊತೆಯಲ್ಲಿ ಭಾಗಿಗಳಾಗಿದ್ದೀವಿ. ರೋಜ್ದಾರ್ಗಳಿಗೆಲ್ಲ ನಾವು ಸಹ 12-18 ಮಸೀದಿಗಳಿಗೂ ನಮ್ಮ ಕೈಲಾದ ಮಟ್ಟಿಗೆ ಒಂದು ಸೇವೆ ಮಾಡಿದ್ವಿ. ಈ ಒಂದು ಸೇವೆಯಲ್ಲಿ ಯಾರು ಬೇಕಾದ್ರೂ ಭಾಗಿಗಳಾಗ್ಬೋದು. ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಮಧುರವಾಗಿದ್ದಾರೆ. 96 ಜನವರಿ 30ನೇ ತಾರೀಕು ಒಂದು ಮಹಾ ದುರ್ಘಟನೆ ನಡೆದೋಯ್ತು ನಮ್ಮ ಶಿರಾದಲ್ಲಿ, ಪಾಟೇಶ್ವರಂ ಗಲಾಟೆ. ಫೆಬ್ರವರಿ 8ನೇ ತಾರೀಕಿನವರೆಗೂ ಕರ್ಫ್ಯೂ ಇತ್ತು. ಸುಮಾರು 9 ದಿನಗಳ ಕಾಲ ಶಿರಾ ಇತಿಹಾಸದಲ್ಲಿ ಕರ್ಫ್ಯೂ ವಿಧಿಸಿದ್ದು ಅದೇ ಫಸ್ಟು ಅದೇ ಲಾಸ್ಟು. ಮತ್ತೆ 98ರಲ್ಲಿ ರೈತರ ಗಲಾಟೆಯಲ್ಲಿ ಒಂದು ದಿವಸನೋ 2 ದಿವಸನೋ ಕರ್ಫ್ಯೂ ಇತ್ತು ಅಷ್ಟೇ. ಅಂಥ ಒಂದು ಇನ್ಸಿಡೆಂಟು ಯಾವ ಕಾರಣಕ್ಕೆ ನಡೆದೋಯ್ತು ಅದೆಲ್ಲರಿಗೂ ಮನವರಿಕೆ ಆಗಿದೆ.
ಅದೆಲ್ಲ ಅವುಗಳೆಲ್ಲ ಭಾಗಿಗಳು. ಮತ್ತೆ ಶಾಂತಿ ಸಭೆ ಮಹಾ ದೊಡ್ಡ ಶಾಂತಿ ಸಭೆ ಫೆಬ್ರವರಿ 11 ನನ್ನ ನೇತೃತ್ವದಲ್ಲಿ ಶಿರಾದಲ್ಲಿ ನಡೀತದೆ. ಆಗಿನ ಶಾಸಕರು ಈಗಿನ ನಮ್ಮ ಸ್ನೇಹಿತರು ಏನಿದ್ದಾರೆ, ಈಗ KSRTC ಮಂಡಳಿ ಅಧ್ಯಕ್ಷರೇನೋ ಇದ್ದಾರೆ B.ಸತ್ಯನಾರಾಯಣ ಅವರು, ಅವರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ನಾವು ಒಗ್ಗೂಡಿಸಿ ಶಿರಾದಲ್ಲಿ ಒಂದು ಶಾಂತಿಯ ಮೆರವಣಿಗೆ ಮಾಡುವಂತ ಅವಶ್ಯಕತೆ ಬಂತವತ್ತು. ಅದಾದ್ಮೇಲೆ ಮತ್ತೆ ನಡೆದಿಲ್ಲ, 98 ರೈತರ ಗಲಾಟೆ ಅದೇನೋ ಆಗೋಯ್ತು ಬಿಡಿ. ಬಹುಶಃ ನಾನು ಎಲ್ಲರಿಗೂ ಅಭಿನಂದನೆ ಹೇಳ್ಬೇಕು, ನಮ್ಮ ಮುಸಲ್ಮಾನ್ ಬಾಂಧವರು ಎಷ್ಟು ಚೆನ್ನಾಗಿ ನಡೆಸ್ಕೊಂಡ್ರು ಅಂತಂದೇಳಿ. ನಾನು ಒಂದು ಪ್ರಮುಖ ಪಕ್ಷವಾಗಿದ್ದ ಅಧ್ಯಕ್ಷನಾಗಿರ್ಬೋದು, ಆದರೆ ಶಾಂತಿ ಕಾಪಾಡೋದಕ್ಕೆ ಪ್ರತಿಯೊಬ್ಬರು ನಿಮ್ಮ ಜೊತೆಯಲ್ಲಿ ಇರ್ತೀವಿ, ನಮ್ಮ ಜೊತೆಯಲ್ಲಿ ನೀವಿರಿ, ಯಾವುದೇ ಮಹಲ್ಲಾದಾಗಲಿ ನಾನು ತಮ್ಮಗೆಲ್ಲ ಮಾತಾಡ್ತೀವಿ. ಆ ಗಲಾಟೆ ಆದ ತಕ್ಷಣ ಇನ್ಕೋ ಮಾರೋ ಇವನು ಬಡಿ ಬರಬಾರ್ದು ಆ ಥರ, ಅದು ನನ್ನ ಮನವಿ. ಜೊತೆಗೆ ಇನ್ನೂ ಇಲ್ಲ ಹಲವಾರು ವಿಚಾರಗಳಿದ್ದಾವೆ. ಈಗ ನಮ್ಮ ಮನೆಗಳಲ್ಲಿ ನಾವು ಯುಗಾದಿ ಆದಮೇಲೆ ಕರಿ ಹಬ್ಬ ಮಾಡ್ತೀವಿ, ಅವ್ರ ಥರನೇ ನಾವು ಸಿಸ್ಟಮ್ಯಾಟಿಕ್ಕಾಗಿ ಮಟನ್ ತಂದಿದ್ರೆ ಅಮರ ಘರ್ಕು ಅವ ಖಾನೆ ದಾವತ್ಕು ಅಂತಂದ್ರೆ ಅವರು ಕರೀತಾರೆ. ರಂಜಾನ್ನಲ್ಲಿ ಬಹುಶಃ ನಾವೇ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಬಿರಿಯಾನಿ ತಿಂದು ಬಂದಿರ್ತೀವಿ, ಅವ್ರನ್ನ ಕರೆಯೋದು ಕಡಿಮೆ. ನಾವು ಇಂಥ ಒಂದು ಇದನ್ನು ಸನ್ನಿವೇಶ ನಾವು ಹೋಗಲಾಡಿಸ್ಲಿಕ್ಕೆ ನಾನು ಹೇಳಿದ್ದು 21/2/2001 ಸರ್ವಧರ್ಮ ಸಮ್ಮೇಳನ ಮಾಡಿದ್ವಿ ಗಣೇಶನ ದೇವಸ್ಥಾನದಾಗೆ 21/2/2001. ನಿಮ್ಮ ದಾಖಲೆಗಳಲ್ಲೆಲ್ಲ ಇದೆ. ವಿಶ್ವದಲ್ಲೇ ರೋಟರಿಯಲ್ಲಿ ಮೊಟ್ಟ ಮೊದಲನೇ ಸರ್ವಧರ್ಮ ಸಮ್ಮೇಳನ, ಕೌಮು ಸಾರ್ವಹಾದ್ಯತೆಗೆ ನಾವು ಮಾಡಿರ್ತಕ್ಕಂಥ ಒಂದು ಸಾಧನೆ ಶಿರಾ ಇತಿಹಾಸದಲ್ಲಿ ಫಸ್ಟ್. ಅದಕ್ಕೆ ನನಗೆ ಅವಾರ್ಡ್ ಬಂತು, ಇಂಟರ್ನ್ಯಾಷನಲ್ ರೋಟರಿ ಅವಾರ್ಡ್ ಬಂತು. ಒಂದೇ ಅದಕ್ಕೆ ರಹಮತ್ ಇಲ್ಲೇ ಇದ್ದಾರೆ, ಉದಾಹರಣೆ ಕಾನ್ಸ ಅವ್ರ ಮಗ ಅವತ್ತು ಉಮ್ರ ಮಾಡ್ಕೊಂಡ್ಬಂದಿದ್ರು. ಎಲ್ಲರೂ ಸಹ ಫಯಾಜ್ ಇದ್ದಾರೆ, ಗೋಪಿಬಿಡಿ ರಹೀಮ್ ಸಾವ್ರ ಮಗ ಮುಷೀರಿದ್ದಾರೆ, ಇವರೆಲ್ಲ ಸಹಕಾರದಿಂದ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ವಿ. ಶಿರಾದಲ್ಲಿ ದುರಂತಗಳು ಖಂಡಿತ ನಡೆಯಲ್ಲ. ನಮ್ಮ ಎಲ್ಲ ಆತ್ಮೀಯ ಬಂಧುಗಳಲ್ಲಿ ನಾನೊಂದು ಭರವಸೆ ಇಟ್ಟು ಕೇಳ್ತಾ ಇದ್ದೀನಿ. ಹಿಂದೂ ಮುಸ್ಲಿಮ್ಸು ಬಾಯಿ ಬಾಯಿ ಸರ್ಕ ಅಂತಂದೇಳಿ ನಾವೆಲ್ಲ ಬದುಕೆರಡು ಮಾತುಗಳನ್ನು ಇದ್ದೀನಿ. ಜೈ ಹಿಂದ್, ಜೈ ಭಾರತ. ಇದು ನಿಜ, ಅದು ಗಲಾಟೆ ನಡೆಯ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಶಿರಾ ಮುಸ್ಲಿಮ್ಸ್ ಅಲ್ಲ, ಶಿರಾ ಹಿಂದೂಗಳಲ್ಲ, ಅದಕ್ಕೆ ಗಲಾಟೆ ಮಾಡಬೇಕು ಅಂತ ಬಂದಿದ್ದ ಜನಗಳು ಅವ್ರು ಗಲಾಟೆ ಉಂಟಾಗ ಗಲಾಟೆ ನಡೆದೋತು. ಆದರೆ ಆ ಥರ ಬಾಂಧವ್ಯ ಹಿಂದೂಗಳು ಮುಸ್ಲಿಮಲ್ಲಿ ಇಲ್ಲ. ಇನ್ನು ಮುಸ್ಲಿಮ್ನವರು ರಂಜಾನ್ ಹಬ್ಬ ಶುರುವಾಯಿತು, ಕಳೆದ ರಂಜಾನ್ ಹಬ್ಬದಿಂದ ಈ ರಂಜಾನ್ ಹಬ್ಬದವರೆಗೂ ಪ್ರತಿದಿನ ಪ್ರಾರ್ಥನೆ ಶಿರಾ ಮಳೆ ಬಲ್ಲಪ್ಪ ಅಂತ ಕೇಳ್ಕೊಳ್ತಾರೆ. ನಾವು ಪ್ರತಿದಿನ ದೇವಸ್ಥಾನದಲ್ಲಿ ಮಳೆ ಬಲ್ಲವ ನಾವು ಕೇಳ್ಕೊಳ್ತಾ ಇದ್ದೀವಿ. ಬಾಂಧವ್ಯ ಭಾಳ ಚೆನ್ನಾಗಿದೆ, ಬಾಂಧವ್ಯ ಭಾಳ ಚೆನ್ನಾಗಿದೆ. ಪ್ರತಿದಿನ ನಮಾಜಲ್ಲಿ ಎಲ್ಲ ಮಸೀದಿಯಲ್ಲೂ ಪ್ರಾರ್ಥನೆ ಆದ ತಕ್ಷಣ ಮೊದಲ ಪ್ರಾರ್ಥನೆ ಅವ್ರದ್ದು ಮಳೆ ಬರಲಪ್ಪ ಭಗವಂತ ಅಂತೇಳಿ. ಕಳೆದ ಬಾರಿ ನಾವಿದ್ವಿ, ಜಯಜನ ಸಭಿದ್ರು ಎಲ್ಲ ಅಲ್ಲಿ ಇದರಲ್ಲಿ ಈದ ಮೇಳದಲ್ಲಿ ಮೊದಲನೇ ಪ್ರಾರ್ಥನೆ ಮಾಡಿದ್ದೆ ಮಳೆ ಬರಲಪ್ಪ ಸಿರಾಕಿ ಅಂತೇಳಿ. ಅವ್ರೇನೋ ಬೋಧನೆ ಮಾಡ್ತಾರೆ, ಅವರೆಲ್ಲ ಊರಿನ ಬಗ್ಗೆ ಅವ್ರಿಗೆ ಕಾಳಜಿ ಇದೆ, ನಮಗೂ ಕಾಳಜಿ ಇದೆ. ಯಾರೋ ಕಿರಿಗೇಡಿಗಳಿಗೆ 4 ಊರಂದ್ರೆ ಬಂದೇ ಬರ್ತಾರೆ, ಅವರೇ ಬಂದು ಗಲಾಟೆ ಆಯಿತು. ಅಲ್ಲಿರೋರೆಲ್ಲ ಚೆನ್ನಾಗಿದ್ದೀವಿ, ಹಳೆದೆಲ್ಲ ಮರ್ತ್ಬಿಡೋಣ. ಹಬ್ಬ ಚೆನ್ನಾಗಿ ನಡೀತದೆ. ಪ್ರತಿದಿನ ಗಣಪತಿ ಹಬ್ಬಕ್ಕೆ ಅವ್ರು ಹೆಂಗೆ ನಾವು ನಮ್ಮ ಗಣಪತಿ ಹೋದರೆ ಮಸೀದಿ ಎಲ್ಲ ಪೂಜೆ ಮಾಡ್ತಾರೆ, ಅದೇ ರೀತಿ ನಾವು ಅವ್ರಿಗೆ ಶುಭ ಹಾರೈಸ್ತಾ ಬಂದಿದ್ದೀವಿ. ಇನ್ನು ಮುಂದೆ ಅದ್ರ ರೀತಿ ಮಾಡ್ಕೊಂಡು ಹೋಗ್ತೀವಿ. ನೀವು ಇಲಾಖೆಗೆ ಅನುಮಾನ ಬೇಡ, ನೀವು ನಿಶ್ಚಿಂತ ಹಿಂದೆ ಇರಿ, ಹಬ್ಬ ಸಮಾಧಾನ ಆಗುತ್ತೆ. ಶುಭ ಸೂಚನೆ ಮಳೆ ಬಂದಿದೆ, ಹಬ್ಬ ಚೆನ್ನಾಗಾಗುತ್ತೆ. ಶಾಂತಿ ಸಭೆಯನ್ನ ಶಿರಾದಲ್ಲಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳ ಒಂದು ಸಭೆಯಲ್ಲಿ. ನಾವು ಶಿರಾದಲ್ಲಿ ಶಾಂತಿ ಅಂತ ಹೇಳಿದ್ರೆ ಹಿಂದೂ ಹಾಗೂ ಮುಸ್ಲಿಂ ಜನ ನಮ್ಮ ಪರಿಚಯ. ಈಗ ನೀವು ಶಾಂತಿ ಯಾತಕ್ಕೆ ಕರೀತಾರ ಅಂತ ಹೇಳಿದ್ರೆ ಒಬ್ರಿಗೊಬ್ರಿಗೂ ನಾವು ಮುಖ ನೋಡೋದಿಲ್ಲ. ಹಾಗಾಗಿ ಇಲ್ಲಿ ಕಲಿತಾಗ ನಾವು ಒಬ್ರಿಗೊಬ್ರು ಮುಖ ನೋಡಿ ಇದನ್ನ ಶಾಂತಿಯನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವೊಂದು ಸೂಚನೆ ಬರುತ್ತೆ. ಹಬ್ಬ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಸಲ್ಲಂ ರಂಜಾನ್ ಹಬ್ಬನ ನಾವು ಉಪವಾಸವನ್ನು ಬೆಳಿಗ್ಗೆ 4:30 ಉಪವಾಸ ಇದ್ದೀವಿ, ನಾವು ಸಾಯಂಕಾಲ 7 ರೋಜಾಕ್ ಬಿಡ್ತೀವಿ. ಅದೇ ನಮ್ಮಲ್ಲಿ ಎಲ್ಲಿ ಪ್ರಾರ್ಥನೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಶಾಂತಿಯಿಂದಾನೇ ಕಾಪಾಡ್ಕೊಂಡ್ಬರ್ಬೇಕು, ಶಾಂತಿಯಿಂದಾನೇ ನೋಡಬೇಕು, ಶಾಂತಿನೇ ನಮ್ಮ ಮನಸ್ಸು, ಶಾಂತಿನೇ ನಮ್ಮ ದೇವರು. ಹಿಂದೂ ಮುಸ್ಲಿಮ್ಸ್ ಅಂತ ಇಲ್ಲ, ಇದು ಶಾಂತಿ. ದೇವರೆಲ್ಲರೂ ಕಾಪಾಡ್ಕೊಂಡು ಬರಬೇಕು. ಯಾರು ಅನ್ನ ಘಟನೆಗಳು ಮಾಡುವಂಥ ವ್ಯವಸ್ಥೆಯನ್ನು ಯಾವುದೂ ಪ್ರಯತ್ನದಲ್ಲಿ ಮಾಡೋದಿಲ್ಲ ಯಾರೂ. ಅಲ್ಲಿ ನಾವು ಮುಸ್ಲಿಂ ಮಸೂದಿ ಆಗಿರ್ಬೋದು, ದೇವಸ್ಥಾನದಲ್ಲಿ ಆಗಿರ್ಬೋದು, ಯಾವುದು ಕಿಳಿಗೇಡಿಗಳು ಅಲ್ಲಿ ನಾವು ಯಾರು ಪ್ರಯತ್ನ ಮಾಡಲ್ಲ ಅವ್ರಿಗೆ. ನಾವು ಎಲ್ಲ ಏನು ಹೇಳ್ತೀವಿ, ಶಾಂತಿ, ಶಾಂತಿಯಿಂದ ಕಾಪಾಡ್ಕೊಂಡು ಹೋಗಬೇಕು, ಶಾಂತಿಯಿಂದ ನಮ್ಮ ಮನಸ್ಸನ್ನು ಒಬ್ರಿಗೊಬ್ರು ನಾವು ಪ್ರೀತಿಸಬೇಕು, ಯಾವುದು ಒಂದು ದುರ್ವಿದ್ಯುತದಿಂದ ನೋಡ್ಕೊಳ್ಳೋದು. ಈಗ ಯಾರು ಹಿಂದೂ ಅಂದರೆ ನಾವೇನು ಎಲ್ಲ ಹಿಂದೂ ಆಗಿ ಹುಟ್ಟುಬಂದಿಲ್ಲ, ನಾವು ಯಾರು ಮುಸ್ಲಿಂ ಜೊತೆ ಆಗಿಬಿಟ್ಟು ಒಬ್ಬ ತಾಯಿ ಹೊಟ್ಟೆಯಿಂದ ನಾವು ಬರೇ ಬಟ್ಟೆ ಇಲ್ದಂಗೆ ಬರ್ತೀವಿ. ಅದನ್ನು ನಾವು ಕಾಪಾಡ್ಕೊಂಡು ಹೋದ್ರೆ ನಮ್ಮ ಮನುಷ್ಯ ನಾವು ಯಾರು, ನಾವು ಯಾವ ಥರ ಇದ್ದೀವಿ, ನಾವು ಯಾರು ಈಗ ನಾವು ಬಟ್ಟೆ ಉಟ್ಕೊಂಡು ಅಂದವಾಗಿ ಕಾಣ್ತಾ ಇದ್ದೀವಿ. ಈಗ ಅದನ್ನು ನಾವು ಶಾಂತಿಯಿಂದ ನಮ್ಮ ಹೆಣ್ಮಕ್ಳು ಮೇಲೂ ಅದೇ ಥರ ನಾವು ಶಾಂತಿಯಿಂದ ಕಾಪಾಡ್ಕೊಂಡ್ಬರ್ಬೇಕು. ನಾವು ಒಂದು ರಂಜಾನ್ ಹಬ್ಬ ಬೆಳಿಗ್ಗೆ ಇಲ್ಲಿಂದ 8 ಹೊರಡ್ತೀವಿ, ಶಾಂತಿಯಿಂದ ನಮ್ಮ ಪ್ರೇರ್ ಮಾಡ್ಕೊಂಡು ಅದೇ ಹಳೆ ಆಸ್ಪತ್ರೆ ಸರ್ಕಲ್ನಿಂದ ನಾವು 8:30 ಹೊರಡ್ತೀವಿ. ಅಲ್ಲಿ ನಾವು 9 ಪ್ರೇರ್ ಮಾಡ್ತೀವಿ. ಎಲ್ಲಿ ಈ ಕಡೆ ಮಸೀದಿಯಿಂದ ನಾವು ಅದೇ ಶಾಂತಿಯಿಂದ ನಾವು ಪ್ರೇರ್ ಮಾಡ್ಕೊಂಡು ಹೋಗ್ತೀವಿ, ಮತ್ತೆ ಪ್ರೇರ್ ಮಾಡ್ಕೊಂಡು ಬರ್ತೀವಿ. ನಾನು ಎಲ್ಲರಿಗೂ ನನ್ನ ಮಾತನ್ನು ಹೇಳುತ್ತೆ, ನಮಸ್ಕಾರ.
ಕರೆದಿದ್ದೀರಿ. ಇದ್ರ ಬಗ್ಗೆ ಅನೇಕ ನಾಯಕರು ಮಾತಾಡಿದರು. ನಿಜವಾಗ್ಲೂ ಹೇಳಬೇಕು ಅಂದರೆ ಇವತ್ತು ಮುಸ್ಲಿಮರಾಗಲಿ ಹಿಂದೂಗಳಾಗಲಿ ಇವತ್ತು ಅಣ್ಣ ತಮ್ಮದಿರಿಗಿಂತ ಹೆಚ್ಚಾಗಿ ಈ ಒಂದು ಶಿರಾದಲ್ಲಿ ನಾವು ಜೊತೆಗೂಡಿ ನೆಲೆಸಿದ್ರು. ಯಾಕೆಂದರೆ ಮುಸ್ಲಿಂ ಬಾಂಧವರು ಅನೇಕರು ಕೂಡ ಇವತ್ತು ಹಳ್ಳಿಗಳ ಕಡೆ ಅವರ ವ್ಯವಹಾರಗಳನ್ನ ಇಟ್ಕೊಂಡಿದ್ದಾರೆ. ಅದರಿಂದ ಅವ್ರು ಯಾವುದೇ ಕಾರಣಕ್ಕೂ ಅದು ಯಾವತ್ತು ಎಂದೂ ಸುಮಾರು ನಾನು ಈ 35-40 ವರ್ಷದಿಂದ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಎಂದೂ ಕೂಡ ಅವರು ಗಲಾಟೆ ಮಾಡಬೇಕು ಅನ್ನೋ ಒಂದು ಮನೋಭಾವ ಅವರಲ್ಲಿಲ್ಲ. ಆದರೆ ಈಗೇನು ನಮ್ಮ ಗೋವಿಂದಪ್ಪನವರು ಹೇಳ್ದಂಗೆ ಈ 92 ಇರ್ಬೋದು, ಇನ್ನು ಅದಕ್ಕಿಂತ ಮುಂಚೆ ಏನಾಗಿತ್ತು ಅಂತಾರೆ ಅದು ನಮಗೆ ಗೊತ್ತಿಲ್ಲ. ಆದರೆ ಅವರ ಉದ್ದೇಶ ಏನು, ನಾವು ಯಾವತ್ತೂ ಕೂಡ ಅವರ ಈಗ ಏನು ಗಲಾಟೆ ಆದರೂ ಅವರ ವ್ಯವಹಾರನೇ ಫಸ್ಟ್ ಅವರಿಗೆ ಲಾಸ್ ಆಗೋದು. ಅದರಿಂದ ಯಾವುದೇ ಕಾರಣಕ್ಕೂ ಅವರು ಗಲಾಟೆ ಮಾಡೋದಕ್ಕೆ ಇಷ್ಟಪಡಲ್ಲ. ಅವರು ಆದಷ್ಟು ಹಿಂದೂಗಳಲ್ಲಿ ಹೊಂದ್ಕೊಂಡು ಅಣ್ಣ ತಮ್ಮದಿರಂತೆ ಹೋಗಿದ್ದಾರೆ ಇಲ್ಲಿವರೆಗೂ. ಅದರಿಂದ ಮುಂದೆ ಈ ಒಂದು ಹಬ್ಬದಲ್ಲೂ ಕೂಡ ಅವರೆಲ್ಲರೂ ನಮ್ಮೆಲ್ಲರ ಸಹಕಾರಗಳು ಅವರಿಗಿದೆ. ಈ ಒಂದು ಹಬ್ಬವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾನು ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ವೇದಿಕೆ ಮೇಲಿರುವ ಎಲ್ಲ ಅಧಿಕಾರಿ ವರ್ಗದವರೇ, ಇವತ್ತೇನು ಶಾಂತಿ ಸಭೆ ನಡೆಸ್ತಾ ಇದ್ದಾರೆ, ಏನು ಶಾಂತಿ ಸಭೆ ನಡೀತಾ ಇದೆ ಇವತ್ತು, ಇವತ್ತೆಲ್ಲರಿಗೂ ಗೊತ್ತಿರೋದೆ ಹಿಂದೂಗಳಲ್ಲೂ ಯಾವುದಿಲ್ಲ, ಮುಸ್ಲಿಮ್ಸಲ್ಲೂ ಯಾವುದಿಲ್ಲ, ಎಲ್ಲರೂ ಬಾಯಿ ಬಾಯಿಗೆ ಆಗಿದ್ದೀವಿ. ಆದರೆ ಕೆಲವು ಕ್ರೀಡೆಗಳು ಮುಸ್ಲಿಂ ಕೂಡ ಕೆಲವರು ಇದ್ದಾರೆ, ನಮ್ಮ ಹಿಂದೂ ಕೂಡ ಇದ್ದಾರೆ. ಅದು ನಿಮ್ಮ ಪೊಲೀಸ್ ಇಲಾಖೆಗೆ ಅದು ಚೆನ್ನಾಗಿ ಗೊತ್ತಿದೆ ಏನು ಅಂತ. ಅದು ನೀವೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವೆಲ್ಲ ಅಣ್ಣ ತಮ್ಮಗಳಾಗಿದ್ವಿ, ನಮ್ಮ ಕಷ್ಟಕ್ಕೆ ಅವ್ರು ಬಂದರೆ ಅವ್ರ ಕಷ್ಟ ನಾವಿದ್ವಿ, ಯಾವುದೇ ಕಾರಣಕ್ಕೂ ನಾವು ಟೌರ ಬಾಂಧವ್ಯ ಇಟ್ಕೊಂಡಿದ್ವಿ. ಜೆ ಡಿ ಎಸ್ ಒಮ್ಮಂಗಿಲ್ಲ, ಕಾಂಗ್ರೆಸ್ ಒಮ್ಮಂಗಿಲ್ಲ, ಬಿ ಜೆ ಪಿ ಒಮ್ಮಂಗಿಲ್ಲ, ಇಲ್ಲೆಲ್ಲರೂ ಆತ್ಮೀಯಾಗೆ ಸಂಬಂಧಗಳು ಇಟ್ಕೊಂಡಿದ್ವಿ. ಕೊಡೋದು ಇದು ಹಣದ ವ್ಯವಹಾರ ಎಲ್ಲ ಆತ್ಮೀಯ ಆಗಿದೆ. ಆದ್ದರಿಂದ ನಿಮ್ಮ ಪೊಲೀಸ್ ಇಲಾಖೆಗೆ ಚೆನ್ನಾಗಿ ಗೊತ್ತಿದೆ ಕಿಡಿಗೇಡಿಗಳು ಯಾರು, ಕ್ರಿಮಿನಲ್ಗಳು ಯಾರು, ಅದು ನಿಮ್ಮ ಗಮನದಲ್ಲಿದೆ. ದಯವಿಟ್ಟು ಅದನ್ನು ನೀವು ಕ್ರಮ ತಗೊಂತೀರಂತ ನಮಗೆ ಭರವಸೆ ಇದೆ. ಅದನ್ನು ನಾವೆಲ್ಲ ಒಗ್ಗಟ್ಟಾಗಿ ನಿಮ್ಗೆ ಸಹಕರಿಸ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಎಲ್ಲ ಮಾತಾಡಿ ಶಾಂತಿ ಸಭೆಯ ಗ್ರಾಮಾಂತರ ಹಾಗೂ ಎಲ್ಲ ರಾಜಕೀಯ ಮುಖಂಡರೆ, ಹಿಂದೂ ಹಾಗೂ ಮುಸ್ಲಿಂ ಬಾಂಧವ, ಈಗ ನಾವೆಲ್ಲ ಶಾಂತಿ ಸಭೆಗೆ ಸೇರ್ಕೊಂಡಿದ್ವಿ. ಈ ರಂಜಾನ್ ಹಬ್ಬ ದಿನಾಂಕ 5/6/19 ಆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಲೇಬಾರದು ಅನ್ನೋ ಉದ್ದೇಶದಿಂದ ನಾವು ಸೇರ್ಕೊಂಡಿದ್ದೀವಿ. ಪ್ರತಿ ವರ್ಷವೂ ಇದು ಮುಂದುವರಿತಾ ಇರುತ್ತೆ. ಈಗ ನಾವು ಒಂದು ಗ್ರಾಮದಲ್ಲೇ ಆಗಲಿ, ಒಂದು ತಾಲೂಕಲ್ಲಾಗಲಿ, ಒಂದು ಜಿಲ್ಲೆನಲ್ಲೇ ಆಗಲಿ, ನಾವಿದ್ದೀವಿ ಅಂತಂದರೆ ಎಲ್ಲ ಅಣ್ಣ ತಮ್ಮಗಳ ಥರ ಇದ್ದೀವಿ. ಅದೇ ಥರ ಈ ಹಬ್ಬನ ಆಚರಣೆ ಮಾಡಿ ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಈ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಈ ನಮ್ಮ ತಾಲೂಕಿನಲ್ಲಿ ಈಗ ಒಂದು ವಾರದಿಂದ ಒಳ್ಳೆ ಮಳೆ ಆಗ್ತಾ ಇದೆ, ಇದು ಶುಭ ಸೂಚನೆ. ಅದೇ ರೀತಿಯಾಗಿ ನಾವೆಲ್ಲರೂ ಸೇರಿ ರಂಜಾನ್ ಹಬ್ಬ ಆಚರಣೆ ಮಾಡಬೇಕು ಅಂತ ಕೇಳ್ತಾ ಮಾತು. ಈ ಶಾಂತಿ ಸಭೆಯ ಉದ್ದೇಶವನ್ನು ಡಿವೈಎಸ್ಪಿ ವೆಂಕಟಸ್ವಾಮಿ, ವೃತ್ತ ನಿರೀಕ್ಷಕರಾದ ಶಿವಕುಮಾರ್ ಹಾಗೂ ಸಿಬಿಐ ರಂಗಸ್ವಾಮಿ ಉಪಸ್ಥಿತರಿದ್ದ ಗಣ್ಯ ವ್ಯಕ್ತಿಗಳಿಗೆ ಮನವರಿಕೆ ಮಾಡಿಕೊಟ್ಟರು. ಎಲ್ಲ ಮುಖಂಡರೇ, ಈ ಸಭೆ ಕರೆದಿರೋ ಉದ್ದೇಶ ಏನಂತಂದ್ರೆ 5/6/2019 ಈಗಿರೋ ಒಂದು ಟೈಮ್ ಟೇಬಲ್ ಪ್ರಕಾರ ಪವಿತ್ರ ರಂಜಾನ್ ಹಬ್ಬ ಇದೆ. ಆ ಸಂಬಂಧವಾಗಿ ಎಲ್ಲರನ್ನೂ ಇಲ್ಲಿ ಕರೆದು ಒಂದು ಮೀಟಿಂಗ್ ಮಾಡೋಣ ಅಂತ ಕರೆದಿದ್ದೀವಿ. ತಮಗೆ ಗೊತ್ತಿದೆ ಮನುಜ ಕುಲ ಒಂದೇ, ಸೊ ನಮ್ಮ ಸಂವಿಧಾನದ ಆಶಯನೂ ಅದೇ. ಕುಂಬಿಯವರು ಹೇಳ್ದಂಗೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಲೋಕವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ ಅಂತಂದಂಗೆ. ಇಲ್ಲಿ ಅವರು ನಮ್ಮ ಇವರು ಮಾತಾಡ್ತಾ ಹೇಳಿದರು, ಹುಟ್ಟಬೇಕಾದ್ರೆ ಯಾರು ಕೇಳಿ ಕೇಳಿ ಹುಟ್ಟಲ್ಲ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಮತ ಭೇದ ಭಾವ ಏನೂ ಇಲ್ಲ. ಅದೇ ಆಚರಣೆಗಳು ಬೇರೆ ಬೇರೆ ಇರ್ಬೋದು ಅಷ್ಟೇ, ಒಬ್ಬೊಬ್ಬರು ಒಂದೊಂದು ರೀತಿ ಆಚರಣೆ ಮಾಡ್ಕೊಳ್ತಾರೆ. ಒಬ್ಬರು ಆಚರಣೆ ಮಾಡೋದು ಹಬ್ಬಗಳಲ್ಲಿ ಇನ್ನೊಬ್ಬರು ಅವ್ರಿಗೆ ಸಹಕಾರ ಕೊಡೋದು, ಇನ್ನೊಬ್ಬರು ಆಚರಣೆ ಮಾಡುವಂತಹ ಹಬ್ಬಗಳಲ್ಲಿ ಇವರು ಸಹಕಾರ ಕೊಡೋದು, ಇದೇ ನಮ್ಮ ಸಹಬಾಳ್ವೆ ಅಷ್ಟೇ. ಅಂದರೆ ಏನು ಗಿವ್ ಅಂಡ್ ಟೇಕ್ ಪಾಲಿಸಿ ಅಷ್ಟೇ ಇದೆ. ಅವರ ಹಬ್ಬಗಳಲ್ಲಿ ನಾವು ಭಾಗಿಯಾಗೋದು, ನಮ್ಮ ಹಬ್ಬಗಳಲ್ಲಿ ಅವ್ರು ಭಾಗಿಯಾಗೋದು. ಈಗ ರಂಜಾನ್ ಪ್ರಯುಕ್ತ ಇಡೀ ತಿಂಗಳು ಅವರೇನು ರೋಗ ಮಾಡ್ತಾರೆ ಅಂದರೆ ಉಪವಾಸ ಮಾಡ್ತಾರೆ, ಅಂದರೆ ರಾಗ ದ್ವೇಷ ಎಲ್ಲವನ್ನ ಬಿಟ್ಟು
ಒಳ್ಳೆಯದಾಗಲಿ, ಅಂದರೆ ಲೋಕಕ್ಕೆ ಒಳ್ಳೆಯದಾಗಲಿ, ತಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಪ್ರಾರ್ಥನೆ ಮಾಡ್ತಾ ಅವರು ಮಾಡ್ತಾರೆ. ಅದನ್ನು ಕನ್ಕ್ಲೂಡ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅನ್ನೋದಕ್ಕೆ ಎಲ್ಲ ಸೇರಿ ಒಂದು ಪ್ರಾರ್ಥನೆ ಮಾಡ್ತಾರೆ. ಈ ಪ್ರಾರ್ಥನೆ ಯಾವುದೇ ಒಂದು ಅನಾನುಕೂಲ ಇಲ್ಲದೆ ತಮ್ಮ ಎಲ್ಲರ ಸಹಕಾರದಿಂದ ಸುಸೂತ್ರವಾಗಿ ನಡೀಲಿ ಅನ್ನೋ ಉದ್ದೇಶದಿಂದ ತಮ್ಮನ್ನೆಲ್ಲ ಕರೆದಿದ್ದೀವಿ ಅಷ್ಟೇ. ಅಂದರೆ ಈಗೆಲ್ಲ ಪ್ರತಿ ವರ್ಷ ಥರ ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ಆದರೂ ಒಂದು ಪದ್ಧತಿ ಅಂದರೆ ಏನು, ಅವ್ರಿಗೆ ಈಗ ಒಂಥರ ಇನ್ವೈಟ್ ಮಾಡ್ದಂಗೆ, ಏನು ರಂಜಾನ್ಗೆ ಬನ್ನಿ ಎಲ್ಲರೂ ಬನ್ನಿ ಅಂತ ನಾವುಗಳೇ ಅಂದರೆ ಅವ್ರಿಗೆ ನಿಮಗೆ ಎಲ್ಲರಿಗೂ ಇನ್ವೈಟ್ ಮಾಡ್ದಂಗೆ. ಸೊ ಆದರೆ ನಮ್ಮಲ್ಲಿರುವ ಯಾವುದೇ ಒಂದು ಭೇದ ಭಾವ, ಒಂದು ವೈಮನುಷ್ಯ ಅಥವಾ ಒಂದು ಏನೋ ಒಂದು ತಪ್ಪು ತಿಳುವಳಿಕೆಯನ್ನು ಬದಿಗೊತ್ತಿ ಈಗ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಭಾಗಿಗಳಾಗಿ ನಾವು ಸಹಕಾರ ಕೊಡೋದು. ಸೊ ನಮ್ಮ ಇನ್ನೊಂದು ಧರ್ಮದವರು ಮಾಡುವಂತಹ ಹಬ್ಬಗಳಲ್ಲಿ ಅವರು ಸಹಕಾರ ಕೊಡೋದು ಇದೇ ಇದೆ. ಆದ್ದರಿಂದ ಈಗ ಮುಂದೆ ನಡೆಯುವಂತಹ 5 ಇರ್ಬೋದು ಅಥವಾ 6 ತಾರೀಕು ಇರ್ಬೋದು, ಅಂದರೆ ರಂಜಾನ್ ಹಬ್ಬಕ್ಕೆ ಯಾವುದೇ ಅಡೆತಡೆಗಳಾಗದಂಗೆ, ಯಾವುದೇ ತೊಡಗಳಿಗಾಗದಂಗೆ, ಈಗ ಚಿಕ್ಕವರು ಅವರಿವರು ಇರ್ತಾರೆ ಸಣ್ಣ ಪುಟ್ಟ ಹುಡುಗರುಗಳು, ಅವ್ರಿಗೆ ಗೊತ್ತಿರೋದಿಲ್ಲ, ಪ್ರಪಂಚ ಜ್ಞಾನ ಗೊತ್ತಿರೋದಿಲ್ಲ, ವ್ಯಾವಹಾರಿಕ ಜ್ಞಾನ ಗೊತ್ತಿರೋದಿಲ್ಲ, ಅದು ಏನೋ ತಿಳ್ಕೊಂಡು ಏನೋ ಒಂದು ದೃಷ್ಟಿನಲ್ಲಿ ಅವ್ರು ನಡ್ಕೊಳ್ತಾರೆ. ಅದನ್ನೆಲ್ಲ ದೊಡ್ಡವರಾದ ನೀವುಗಳು ಅವರು ತಿಳಿ ಹೇಳಿ ಅವರನ್ನು ಒಂದು ಹದ್ದುಬಸ್ತಿಯಲ್ಲಿ ಇಟ್ಟು ಅವ್ರಿಗೆ ಯಾವುದೇ ಒಂದು ಸಣ್ಣ ಪುಟ್ಟ ಚಿಕ್ಕ ಘಟನೆಗಳು ನಡೀತಂತೆ ಶಾಂತಿಯುತವಾಗಿ ಈ ರಂಜಾನ್ ಹಬ್ಬವನ್ನು ಆಚರಿಸ್ಬೇಕು ಅಂತ ಎಲ್ಲರಿಗೂ, ಅಂದರೆ ಈಗ ಎಲ್ಲ ಮುಖಂಡರುಗಳಿದ್ದೀರಿ, ಎಲ್ಲರೂ ಇದ್ದೀರಿ, ಎಲ್ಲರಿಗೂ ಕೇಳ್ಕೊಳ್ತಾ ಈ ಸಭೆಗೆ ತಾವುಗಳೆಲ್ಲರೂ ಬಂದು ಹಾಜರಾಗಿ ಯಶಸ್ವಿಯಾಗಿ ಈ ಸಭೆಯನ್ನು ನಡೆಸಿಕೊಟ್ಟಿದ್ದೀರಾ. ಸೊ ಮುಂದೆ ಬರುವಂತಹ ರಂಜಾನ್ ಹಬ್ಬಕ್ಕೆ ನಮ್ಮ ಮುಸ್ಲಿಂ ಬಾಂಧವರಿಗೆ ಶುಭವನ್ನು ಕೋರುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಮಾತಾಡ್ತೀನಿ. ನಮಸ್ಕಾರ. ಈ ದಿನ ನಮ್ಮ ಶಿರಾನಗರ ಠಾಣಾ ವತಿಯಿಂದ ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಶಾಂತಿ ಸಭೆಯನ್ನು ನಾವು ಕರೆದಿದ್ದೀವಿ. ಇದರ ಸಭೆಯ ಉದ್ದೇಶವೇನೆಂದರೆ ಹಿಂದೂ ಮತ್ತು ಮುಸ್ಲಿಮರು ಸೌಹಾರ್ದಯುತವಾಗಿ ಈ ಹಬ್ಬವನ್ನು ಆಚರಿಸಬೇಕು ಅಂತ ಹೇಳಿ. ಹೀಗೆ ನಾವು ಬಹಳ ವರ್ಷಗಳಿಂದ ಠಾಣಾ ಮಟ್ಟದಲ್ಲಿ ಶಾಂತಿ ಸಭೆಯನ್ನು ಕರೀತಾ ಇದ್ದೀವಿ. ಇದೇನು ನಮಗೆ ಆಶ್ಚರ್ಯವಾಗ್ತಾ ಇದೆ. ಈ ದೇಶ ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ವಿವಿಧ ಮಜಲುಗಳನ್ನು ನೋಡಿದೆ. ಇದು ನಮ್ಮ ಭಾರತ ಒಂದು ಸುಂದರವಾದ ತೋಟ ಇದ್ದಂಗೆ. ತೋಟದಲ್ಲಿ ಎಲ್ಲ ಗಿಡಗಳು ಹೇಗಿದ್ರೆ ಸುಂದರವಾಗಿ ಕಾಣುತ್ತದೆ, ಅದೇ ರೀತಿಯಾಗಿ ನಮ್ಮ ಭಾರತ ಧರ್ಮ ಹಿಂದೂ ಕ್ರೈಸ್ತರು ಮುಸ್ಲಿಮಾನು ಎಲ್ಲ ಧರ್ಮಗಳಿಂದಲೂ ಕೂಡಿದೆ. ಆದರೂ ಕೂಡ ಈ ಸಣ್ಣ ಪುಟ್ಟ ಘಟನೆಗಳಿಂದ ದೇಶ ಭಾಳ ಹಿಂದೆ ಹೋಗ್ತಾ ಇದೆ. ನಮ್ಮ ಮಂತ್ರ ಏನು ಅಂತಂದರೆ ಅಭಿವೃದ್ಧಿಯ ಕಡೆ ಮಂತ್ರ ಹರಿಸ್ಬೇಕು. ಈ ಜಾತಿ ಧರ್ಮ ಈ ಸಣ್ಣ ಪುಟ್ಟವೆಲ್ಲ ಗಲಾಟೆಗಳು ಸುಮ್ಮನೆ ಗೊಂದಲಗಳು ದೇಶ ಆರ್ಥಿಕವಾಗಿ ಹಿಂದುಳಿತವೇ ಹೊರತು ಇದು ಮುಂದುವರೆಯಕ್ಕೆ ಸಾಧ್ಯವಿಲ್ಲ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಈ ಕೋಮಲುಗಳಿಂದ ಒಂದು ವರ್ಷಕ್ಕೆ 10,000 ಕೋಟಿ ನಷ್ಟ ಆಗ್ತಾ ಐತೆ. ಇದಕ್ಕೆಲ್ಲ ಕಾರಣ ನಾವೇನ, ಹಿಂದೂಗಳಾಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಕ್ರೈಸ್ತಗಳಾಗಿರ್ಬೋದು, ಇದಕ್ಕೆಲ್ಲ ಕಾರಣ ನಾವೇ ಆಗಿರ್ತೀವಿ. ಇದಕ್ಕೆಲ್ಲ ಕಾರಣ ಅಂತಂದ್ರೆ ದೊಡ್ಡ ದೊಡ್ಡ ಲೀಡರ್ಸ್ಗಳು ಕಾರಣವಲ್ಲ, ಈ ಚಿಕ್ಕ ಚಿಕ್ಕ ಲೀಡರ್ಸ್ಗಳು ಈಗ 35 ಇಂದ ಬಿಲೋ ಅವರಿಂದಲೇ ನಮಗೆ ಕಾಣಂಗೆ ಪೊಲೀಸ್ ಇಲಾಖೆ ಮಾಹಿತಿ ಪ್ರಕಾರ ಗಲಾಟೆಗಳಾಗ್ತಾ ಇರೋದು. ಆದ್ದರಿಂದ ತಾವು ಹಿಂದೂಗಳಾಗಲಿ ಮುಸ್ಲಿಮ್ಗಳಾಗಲಿ ದೊಡ್ಡವರು ನಮ್ಮ DSP ಸಾಹೇಬ್ ಹೇಳ್ದಂಗೆ ಅವ್ರಿಗೆ ತಿಳಿ ಹೇಳಿ ಯಾವುದೇ ಈ ಹಬ್ಬ ಅಲ್ಲ ಮುಂದೆ ಯಾವುದೇ ಹಬ್ಬವಾಗಲಿ ಯಾವುದೇ ಕೋಮುಗುಲಗಳಾಗಲಿ ನಡೆದಂಗೆ ಮುಂಜಾಗ್ರತೆ ವಹಿಸಿ ಕಂಟ್ರೋಲ್ ಮಾಡಬೇಕು ಅಂತೇಳಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಕೇಳಿಕೆಂತ. ಶಿರಾ ನಗರಸಭೆ ನಿರ್ಲಕ್ಷ್ಯದಿಂದ ಹಸುವೊಂದು ಗುಂಡಿಗೆ ಬಿದ್ದು ಒದ್ದಾಡುತ್ತಿರುವುದನ್ನು ರಕ್ಷಿಸಿದ ಸಾರ್ವಜನಿಕರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ. ಶಿರಾ ನಗರದ ಬನ್ನಿ ನಗರದ ರಸ್ತೆಯಲ್ಲಿರುವ ದುರ್ಗಾ ITI ಕಾಲೇಜ್ ಹಿಂಭಾಗದಲ್ಲಿರುವ ಶಿಥಲಗೊಂಡಿರುವ ಪಿಟ್ ಕುಸಿದು ಮೇವು ಅರಸಿ ಬಂದ ಹಸುವೊಂದು ಗುಂಡಿಯಲ್ಲಿ ಬಿದ್ದು ಗಾಯಗೊಂಡ ಮೇಲೆ ಬಾರದ ಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದನ್ನು ಸಾರ್ವಜನಿಕರು ಹಾಗೂ ಅಗ್ನಿಶಾಮಕ ದಳದವರ ಸಹಾಯದಿಂದ ಮೇಲಕ್ಕೆ ತರಲಾಯಿತು. ಈ ಪಿಟ್ ಕುಸಿದು ಪಕ್ಕದ ಮನೆಯಲ್ಲಿ ವಾಸವಾಗಿರುವ ರಾಜಮ್ಮ ಎಂಬ ಗೃಹಿಣಿ 1 ವರ್ಷಗಳ ಹಿಂದೆ ಇದೇ ಪಿಟ್ನಲ್ಲಿ ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದರು. ಈ ಬಗ್ಗೆ ನಗರಸಭೆಗೆ ಸಾಕಷ್ಟು ದೂರು ನೀಡಿದ್ದರೂ ಸಹ ನಗರಸಭೆ ಬೇಜವಾಬ್ದಾರಿ ತೋರುವುದರಿಂದ ಈ ಘಟನೆ ಸಂಭವಿಸಿದೆ. ಈಗಲಾದರೂ ನಗರಸಭೆಯವರು ಎಚ್ಚೆತ್ತಿಕೊಳ್ಳದಿದ್ದರೆ ಮುಂದಾಗುವ ಅನಾಹುತಕ್ಕೆ ನೇರ ಹೊಣೆಯಾಗುತ್ತಾರೆ. ಎಲ್ಲ ಕೆಲಸಗಳಿಗೂ ನಗರಸಭೆ ನಿರ್ಲಕ್ಷ್ಯ ತೋರುತ್ತಿರುವ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ, JDS ಮುಖಂಡ ಅಂಜಿನಪ್ಪ, ಭೋಜರಾಜು, ಶ್ರೀಧರ್ ಹಾಗೂ ಸ್ಥಳೀಯ ನಾಗರಿಕರು ಹಸುವನ್ನು ಮೇಲೆತ್ತುವ ಕಾರ್ಯದಲ್ಲಿ ಕೈಜೋಡಿಸಿದರು.
ಈ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ಅಧಿಕಾರಿ ವೈ ವಿ ಹನುಮಂತರಾಯಪ್ಪರವರನ್ನ ಶ್ರೀ ಟಿವಿ ಮಾತನಾಡಿಸಿದಾಗ, ಹಸುನ ಬರೋದಕ್ಕೆ ಮುಂಚೆ ಸಾರ್ವಜನಿಕರು ತೆಗೆದಿದ್ದಾರೆ, ಸಾರ್ವಜನಿಕರ ಸಹಾಯ ತೆಗೆದಿದ್ದಾರೆ. ಹಸು ಚೆನ್ನಾಗಿದೆ, ಆರೋಗ್ಯವಾಗಿದೆ, ತೊಂದರೆ ಇಲ್ಲ. ಮುನ್ಸಿಪಲ್ ದಯಮಾಡಿ ನಮ್ ರಿಕ್ವೆಸ್ಟ್ ಇದು ಫೈರ್ನವ್ರದ್ದು, ಆ ಮನೆ ಹಿಂದೆಗಡೆ ಇರ್ತಕ್ಕಂತ ಒಂದು ಆ ಪಿಟ್ಟನ್ನು ಯಾವ್ದನ್ನ ವೇಸ್ಟ್ ಮಾಡ್ತಾನ ತುಂಬಿ ಅದನ್ನ ಕ್ಲಿಯರ್ ಮಾಡಿದ್ರೆ ಸಾರ್ವಜನಿಕರು ಒಳ್ಳೇದಾಗುತ್ತೆ. ಜನಗಳು ಬೀಳ್ತಾ ಇದ್ರೆ ಮೂಗ ಜೀವಗಳು ಬೀಳ್ತಾವ ಹೊರಗಡೆಗೆ, ಹಸಿರನ್ನೆಲ್ಲ ಹೋಗಿ ದಯಮಾಡಿ ನಗರಸಭೆಯವರು ಎಚ್ಚೆತ್ಕೊಂಡು ಈ ಕೆಲಸ ಮಾಡಿಕೊಟ್ರೆ ಸಾರ್ವಜನಿಕರು ತುಂಬ ಅನುಕೂಲ ಆಗ್ತದೆ ಅಂತ ನನ್ನ ಅನಿಸಿಕೆ ಸರ್. ಹಲೋ ಸರ್. ಗೃಹಿಣಿ ರಾಜಮ್ಮನನ್ನ ಶ್ರೀ ಟಿವಿ ಮಾತನಾಡಿಸಿದಾಗ, ಐತಿಹಾಸಿಕ ಕಾಲೇಜ್ ಪಕ್ಕ ರಾಜಲಕ್ಷ್ಮಿ ಅಂತ ನಾವು ಹೇಳಿದ್ರು. ಈಗ 2 ವರ್ಷ ಆಯ್ತು ಬಿದ್ದು ಹೇಳಿದ್ರು ಮುಚ್ಚಿಲ್ಲ. ನಗರಸಭೆಯವ್ರಿಗೆ ಹೇಳವ್ರೆ ಇವರು ನೋಡ್ರಿ, ಯಾರು ಜವಾಬ್ದಾರಿನೇ ತಗೊಂಡಿಲ್ಲ, ಮುಚ್ಚಿಲ್ಲ. ಇವಾಗ ಹಸು ಬಿದ್ದಿದೆ. ನಿಮ್ಗೆ ಗಾಯ ಪಾಯ ಆಗಿಲ್ಲ? ಗಾಯ ಆಗದು, ಕಲ್ಲು ಹಿಡ್ಕೊಂಡ್ವಿ ನಾವೇ, ಇರ್ತಿರ್ಲಿಲ್ಲ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.